ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಹಿ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ದುರ್ವಾದಿಧ್ವಾಂತರವಯೇ ಸಜ್ಜನೇಂದೀ ವರೇಂದವೇ ಶ್ರೀರಾಘವೇಂದ್ರಗುರವೇ ನಮಃ ಕಾರುಣ್ಯ ಸಿಂಧವೇ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ನಮ್ಮ ಜನಾರ್ದನ ಭಟ್ಟರು ಕಠೋಪನಿಷತ್ತಿನ ಸಮಗ್ರ ಚಿತ್ರಣವನ್ನು ಬಹಳ ಸುಂದರವಾಗಿ ನಮ್ಮ ಮುಂದೆ ನಿರೂಪಿಸಿದ್ದಾರೆ. ನನಗೆ ಈ ವಿದ್ಯಾರ್ಥಿಗಳ ಬಗ್ಗೆ ಖುಷಿಯಾಗುವುದು, ಅದರ ಆಂತರ್ಯವನ್ನು ತಿಳಿದು. ಸಾಮಾನ್ಯ ವಿದ್ಯಾರ್ಥಿಗಳ ಅನುವಾದ ಹೇಗಿರ್ತದೆ ಅಂದರೆ ಪುಸ್ತಕ ನೋಡುವುದು, ಒಂದು ಶ್ಲೋಕ ಓದುವುದು, ಅದರ ಅರ್ಥ ಹೇಳುವುದು, ಈ ಕ್ರಮದಲ್ಲಿ ನಡೀತಾ ಇರ್ತದೆ. ಆದರೆ ಅವರ ಗುರುಗಳ ಅನುಗ್ರಹದಿಂದ ಅದರ ಸಾರವನ್ನು ಒಳಗೆ ತೆಗೆದುಕೊಂಡು ಅದನ್ನು ಜನರಿಗೆ ಅರ್ಥ ಆಗುವ ಹಾಗೆ ನಿರೂಪಿಸತಕ್ಕಂಥ ಒಳ್ಳೆಯ ಕೌಶಲವನ್ನು ಜನಾರ್ದನ ಇಲ್ಲಿ ತೋರಿಸಿದ್ದಾನೆ. ತುಂಬ ಸಂತೋಷ ಆಯಿತು. ಕೆಲವು ಸಲ ವಿದ್ಯಾರ್ಥಿಗಳು ಅನುವಾದ ಮಾಡುವಾಗ ಯಾರಾದರೂ ಮಧ್ಯದಲ್ಲಿ ಬಾಯಿ ಹಾಕಿದರೆ ನರ್ವಸ್ ಆಗಿಬಿಟ್ಟಿತು, ಆಮೇಲೆ ಮೈಯಲ್ಲೆಲ್ಲ ಬೆವರು ಬಂದು ಅದು ಯಾವಾಗ ಬರ್ತದೆ ಅಂತೇಳಿದರೆ ಆ ವಿಷಯದ ಮನವರಿಕೆ, ಬರೀ ಬಾಯರಿಕೆ ಮಾತ್ರ ಆಗಿ ಮನವರಿಕೆ ಆಗದೇ ಹೋದರೆ ಆ ಸಮಸ್ಯೆ ಉಂಟಾಗುತ್ತೆ. ಮನವರಿಕೆ ಮಾಡಿಕೊಂಡು ಪ್ರತಿಯೊಂದು ಶ್ಲೋಕಗಳನ್ನು ಉಲ್ಲೇಖ ಮಾಡದೇ ಹೋದರೂ ಅದರ ಆಂತರ್ಯವನ್ನು ನಿರೂಪಿಸುವ ಸುಂದರ ಅನುವಾದವನ್ನು ಕೇಳಿದ್ದೇನೆ. ಅಂಥ ಶಿಷ್ಯರನ್ನು ನಿರ್ಮಾಣ ಮಾಡುವಂಥದ್ದು ನಿಜವಾಗಿ ಪೀಠಾಧಿಪತಿಗಳ ಮುಖ್ಯ ಕರ್ತವ್ಯ. ಅದನ್ನು ಚೆನ್ನಾಗಿ ನಿರ್ವಹಿಸ್ತಾ ಇರತಕ್ಕಂತಹ ಪೂಜ್ಯ ತೀರ್ಥಪಾದರಿಗೆ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಅವರ ಆದೇಶವನ್ನು ಅನುಸರಿಸಿ ಈ ಶ್ರೀ ರಾಘವೇಂದ್ರ ಗುರುಗಳ ಜಯಂತಿಯ ಈ ಸಂದರ್ಭದ ನಾಳೆ ಜಯಂತಿ ಅದರ ಪೂರ್ವಭಾವಿಯಾಗಿ ಇವತ್ತಿನ ದಿವಸ ಈ ಸಪ್ತಾಹ ಕಾರ್ಯಕ್ರಮದ ಅಂಗಭೂತವಾಗಿ ಬಿಂಬ ಪ್ರತಿಬಿಂಬ ಭಾವ ಅನ್ನುವ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಯಥಾಶಕ್ತಿ ನಿರೂಪಿಸುವುದಕ್ಕೆ ಪ್ರಯತ್ನಿಸ್ತೇನೆ. ನನ್ನ ಬಿಂಬವನ್ನು ಇನ್ನೂ ನಾನು ಕಂಡವ ಅಲ್ಲ, ಬಿಂಬ ಕಂಡವರು ಬಿಂಬದ ಬಗ್ಗೆ ಸ್ಪಷ್ಟವಾಗಿ ನಿರೂಪಿಸುವುದಕ್ಕೆ ಶಕ್ಯರು. ಆದರೆ ಕಂಡವರು ಹೇಳಿದ ವಿಷಯಗಳನ್ನು ನಿರೂಪಿಸುವಲ್ಲಿ ನನ್ನ ಪ್ರಯತ್ನ ಇದೆ. ಕಂಡವರು ಹೇಳಿದ ವಿಷಯ ಹೇಳಬಾರ್ದಂತೆ, ಕಂಡವರು ಹೇಳಿದ ವಿಷಯವನ್ನು ನಿರೂಪಿಸಬೇಕು ಅಂತ. ದೇವ ಮತ್ತು ಜೀವ ಅನ್ನುವುದು ಚೇತನದಲ್ಲಿರತಕ್ಕಂತಹ ಎರಡು ಪ್ರಭೇದ. ಇದೆರಡೇ ಪ್ರಭೇದ, ನಾವೆಲ್ಲ ಜೀವರು, ನಮ್ಮನ್ನೆಲ್ಲ ನಿಯಮಿಸತಕ್ಕಂತಹ ಒಬ್ಬ ದೇವ ಇದ್ದಾನೆ. ದೇವನಿಗೆ ಒಬ್ಬ ದೇವನಿಗೆ ಒಬ್ಬಳು ದೇವಿ ಅಂದ ದೇವ ದೇವಿ. ದೇವ ಅಂದರೆ ದೇವೋತ್ತಮ ಭಗವಂತ, ದೇವಿ ಅಂದರೆ ನಿತ್ಯ ಮುಕ್ತಳಾದಂತಹ ಲಕ್ಷ್ಮೀದೇವಿ. ಇದರ ನಂತರ ಉಳಿದ ಸಮಸ್ತ ಚೇತನವೂ ಕೂಡ ಜೀವ ಅಂತ ಕರೆಸಿಕೊಳ್ತದೆ. ಈ ಜೀವ, ಈ ದೇವ ದೇವಿ ಅಂತಿದ್ದ ಹಾಗೆ ಜೀವ ಜೀವಿ ಅಂತ ಎರಡಿಲ್ಲ. ಯಾರು ನಮ್ಮನ್ನೆಲ್ಲ ಜೀವರನ್ನೇ ಜೀವಿ ಅಂತ ಕರೆಯುವುದಷ್ಟೇ. ಜೀವ ಇದೆ, ಈ ಶರೀರದಲ್ಲಿ ಜೀವ ಇದೆ ಅಂತ ಹೇಳಿಕೊಂಡು ಜೀವಿ ಅಂತ ಕರೆಯುವುದು. ಆದರೆ ವಸ್ತುತಃ ಜೀವನಲ್ಲೂ ಕೂಡ ಪುರುಷ ಸ್ತ್ರೀ ಅನ್ನುವ ಎರಡು ವಿಭಾಗಗಳಿದ್ದಾವೆ. ಚೇತನದಲ್ಲಿ ಪುರುಷ ಸ್ತ್ರೀ ಅನ್ನುವ ಪ್ರಭೇದ ಇದೆ. ಬಹುಶಃ ಜೀವನಲ್ಲಿ ನಪುಂಸಕ ಅನ್ನುವ ಪ್ರಭೇದ ಇಲ್ಲ. ನಾನು ಅಧ್ಯಯನ ಮಾಡಿದ ಯಾವುದೇ ಶಾಸ್ತ್ರಕಾರರು ಮನುಷ್ಯನಲ್ಲಿ ಒಂದು ನಪುಂಸಕ ಅನ್ನುವ ಒಂದು ಪ್ರಭೇದವನ್ನು ಉಲ್ಲೇಖ ಮಾಡಲಿಲ್ಲ. ಪುಂಸ್ತ್ವ ಮತ್ತು ಸ್ತ್ರೀತ್ವದ ಅಭಿವ್ಯಕ್ತಿ ಸರಿಯಾಗಿ ಆಗದೇ ಹೋದಾಗ ಅದನ್ನು ನಪುಂಸಕ ಅಂತ ಕರೆಯುವುದಷ್ಟೇ. ಯಾಕೆ ನಪುಂಸಕ ಅನ್ನುವ ಪ್ರಭೇದ ಜೀವನಲ್ಲಿ ಬರಲಿಲ್ಲ? ಯಾಕಂದರೆ ಜೀವ ಪ್ರತಿಬಿಂಬ, ಪ್ರತಿಬಿಂಬ ಬಿಂಬದ ಹಾಗಿರಬೇಕು. ಬಿಂಬದಲ್ಲಿ ನಪುಂಸಕ ಅನ್ನೋ ಒಂದು ಪ್ರಭೇದ ಇದ್ದಿದ್ದರೆ ಜೀವನಲ್ಲಿ ಅನಪುಂಸಕ ಅನ್ನೋ ಪ್ರಭೇದ ಬರುವುದಕ್ಕೆ ಶಕ್ಯ. ಜೀವನಲ್ಲಿ ಸ್ವರೂಪಭೂತವಾಗಿ ಪುರುಷ ಜೀವ ಸ್ತ್ರೀ ಜೀವ ಅನ್ನುವ ಪ್ರಭೇದ ಇದೆ. ಯಾಕಂದರೆ ಆ ಬಿಂಬದಲ್ಲಿ ಅಂದರೆ ಪರಮಾತ್ಮನಲ್ಲಿ ಪುರುಷ ಸ್ತ್ರೀ ಅನ್ನುವ ಪ್ರಭೇದ ಇದೆ. ಭಗವಂತನದ್ದೇ ಆದ ಪುರುಷ ರೂಪ, ಭಗವಂತನ ಸ್ವರೂಪಭೂತವಾದ ಸ್ತ್ರೀ ರೂಪ, ಇವೆರಡೂ ಕೂಡ ಇದೆ. ಅಂದರೆ ಭಗವಂತ ಇವತ್ತು ಮೋಹಿನಿ ರೂಪದಲ್ಲಿ ಅವತಾರ ಮಾಡಬೇಕಾದರೆ ಅವನು ಯಕ್ಷಗಾನದಲ್ಲಿ ವೇಷ ಹಾಕಿದ ಹಾಗೆ ಮೀಸೆ ಬೋಳಿಸಿಕೊಂಡು ಬರಬೇಕಾದ ಸ್ಥಿತಿ ಇಲ್ಲ. ಅವನ ಸ್ವರೂಪಭೂತವಾದ ರೂಪ, ಸ್ತ್ರೀ ಸ್ವರೂಪ ಭಗವಂತನಿಗೆ ಸ್ವರೂಪದಲ್ಲೇ ಇದೆ. ಪುರುಷ ಅನ್ನುವುದು ಸ್ವರೂಪದಲ್ಲೇ ಇರುವ ಭಗವಂತನ ರೂಪ. ಬಿಂಬದಲ್ಲಿ ಪುರುಷ ಸ್ತ್ರೀ ಅನ್ನುವುದು ಇರುವುದರಿಂದ ಪ್ರತಿಬಿಂಬವಾದ ಚೇತನಗಳಲ್ಲಿ ಪುರುಷ ಸ್ತ್ರೀ ಅನ್ನುವ ಪ್ರಭೇದ ಇವತ್ತು ಇದೆ.
ದೇವರಲ್ಲಿ ನಪುಂಸಕ ರೂಪ ಇಲ್ಲವೇ ಇಲ್ಲ ಅನ್ನುವುದನ್ನು ಸ್ಪಷ್ಟವಾಗಿ ಆಚಾರ್ಯರು ಆದೇಶ ಮಾಡಿದ್ದಾರೆ. ವಿಷ್ಣೋರ್ ನಪುಂಸಕಾಕಾರೋ ನೈವಾಸ್ತಿ ಕ್ವಚನ ಪ್ರಭೋ ತಥಾಪ್ಯರಾಗಾಕೃಷ್ಟತ್ವಾತ್ ತಚ್ಛಬ್ದೈರಪಿ ಗೀಯತೆ. ನಪುಂಸಕಲಿಂಗದ ಶಬ್ದ ದೇವರನ್ನು ಹೇಳುತ್ತೆ. ಆದರೆ ನಪುಂಸಕಲಿಂಗ ಶಬ್ದದಿಂದ ದೇವರನ್ನು ಉಪಾಸನೆ ಮಾಡುವಾಗ ಅವನ ನಪುಂಸಕ ರೂಪದ ಉಪಾಸನೆ ಮಾಡಬಾರ್ದು. ಸ್ತ್ರೀಲಿಂಗದ ಶಬ್ದದಿಂದ ದೇವರನ್ನು ಉಪಾಸನೆ ಮಾಡುವಾಗ ಅವನ ಸ್ತ್ರೀರೂಪವನ್ನು ಉಪಾಸನೆ ಮಾಡಬೇಕು. ಪುಲ್ಲಿಂಗದ ಶಬ್ದದಿಂದ ದೇವರನ್ನು ಉಪಾಸನೆ ಮಾಡುವಾಗ ಭಗವಂತನ ಪುರುಷರೂಪದ ಉಪಾಸನೆಯನ್ನು ಮಾಡಬೇಕು. ವಿಷ್ಣು ಸಹಸ್ರನಾಮದಲ್ಲಿ ಸುಮಾರು 40 ಹೆಚ್ಚು ಶಬ್ದಗಳು ಸ್ತ್ರೀಲಿಂಗದ ಶಬ್ದಗಳಿದ್ದಾವೆ. ಶಾಂತಿ, ಭೂರ್ಭುವೋ ಲಕ್ಷ್ಮೀಹಿ ಮೊದಲಾದ ಸ್ತ್ರೀಲಿಂಗದ ಶಬ್ದಗಳಿದ್ದಾವೆ. ಅದರಿಂದ ದೇವರ ಗುಣವನ್ನು ಉಪಾಸನೆ ಮಾಡುವುದರ ಜೊತೆಗೆ ಭಗವಂತನ ಸ್ತ್ರೀ ಸ್ವರೂಪವನ್ನು ಚಿಂತನೆ ಮಾಡಬೇಕು. ವಿಶ್ವಂತ ಮೊದಲನೇ ಶಬ್ದ ಇದೆ, ಅದು ನಪುಂಸಕಲಿಂಗದ ಶಬ್ದ ಇದೆ. ಆದ್ದರಿಂದ ದೇವರನ್ನು ನಪುಂಸಕ ಅಂತ ಉಪಾಸನೆ ಮಾಡಬಾರ್ದು. ಯಾಕಂದರೆ ನಪುಂಸಕ ರೂಪ ಇಲ್ಲ. ಮತ್ತು ನಪುಂಸಕಲಿಂಗದ ಶಬ್ದವನ್ನು ಯಾಕೆ ಬಳಸಿದ್ದು ದೇವರಲ್ಲಿ ಅಂದರೆ, ದೇವರು ಅರಾಗಾಕೃಷ್ಟ ಅಂದರೆ ಪುಲ್ಲಿಂಗದ ಶಬ್ದವನ್ನು ದೇವರಲ್ಲಿ ಬಳಸಿದಾಗ, ಓ ಸ್ತ್ರೀಯರ ಬಗ್ಗೆ ಅನುರಾಗ ಜಾಸ್ತಿಯೋ ಏನೋ ಇವನಿಗೆ ಅಂತ ಈ ಮನುಷ್ಯನ ದೋಷದಿಂದ ದೇವರಲ್ಲಿ ಆರೋಪ ಆಗುವ ಸಾಧ್ಯತೆ ಇರ್ತದೆ. ಸ್ತ್ರೀಲಿಂಗದ ಶಬ್ದವನ್ನು ದೇವರಲ್ಲಿ ಬಳಸಿದಾಗ ಪುರುಷರ ಬಗ್ಗೆ ಆಸಕ್ತಿ ಇರುವುದಕ್ಕೆ ಸಾಧ್ಯ ಇದೆ. ಬೇಗ ಸ್ತ್ರೀಯರಿಗೆ ಕೃಷ್ಣ ಬೇಗ ಮೋಕ್ಷ ಕೊಟ್ಟಂತೆ, ಬಹುಶಃ ಆಸಕ್ತಿಯಿಂದ ಕೊಟ್ಟದ್ದೋ ಏನೋ ಅಂತ ಅವನಲ್ಲಿ ಒಂದು ಅನುರಾಗಾಕರ್ಷಣೆ ಇದೆ ಅನ್ನುವ ಒಂದು ಭಾವ ಬರುವುದಕ್ಕೆ ಸಾಧ್ಯ ಇದೆ. ಆದರೆ ದೇವರಲ್ಲಿ ಇಂತಹ ಯಾವುದೇ ಪಕ್ಷಪಾತ ದೃಷ್ಟಿ ಇಲ್ಲ. ಅವನು ಅವರವರ ಕರ್ಮಕ್ಕೆ ಅನುಗುಣವಾಗಿ ಫಲ ಕೊಡುವವನೇ ಹೊರತು ತಾನು ಅವರಲ್ಲಿ ಸ್ವಾರ್ಥೋದ್ದೇಶ್ಯವಾದ ಅನುರಾಗಕ್ಕೆ ಒಳಗಾಗುವುದಿಲ್ಲ ಅಂತ ಉಪಾಸನೆ ಮಾಡುವ ದೃಷ್ಟಿಯಿಂದ ನಪುಂಸಕಲಿಂಗದ ಶಬ್ದವನ್ನು ದೇವರಲ್ಲಿ ಬಳಸುವುದು. ಹಾಗಾಗಿ ಭಗವತ್ ಸ್ವರೂಪದಲ್ಲಿ ಪುರುಷ ಸ್ತ್ರೀ ಅನ್ನುವ ಎರಡು ಸ್ವರೂಪ ಇದೆ. ಅದರ ಪ್ರತಿಬಿಂಬವಾದ ಚೇತನಗಳಲ್ಲಿ ಪುರುಷ ಸ್ತ್ರೀ ಅನ್ನುವ ಸ್ವರೂಪ ಬರುತ್ತೆ. ಈಗ ಪ್ರತಿಬಿಂಬ ಅಂದರೆ ಏನು, ಬಿಂಬ ಅಂದರೆ ಏನು, ನಮಗೆ ಗೊತ್ತಿರುವುದು ಆಕಾಶದಲ್ಲಿ ಸೂರ್ಯ ಇದ್ದಾಗ, ಸರೋವರದಲ್ಲಿ ಅಚ್ಚ ಜಲ ಇದ್ದಾಗ ಆ ಶುದ್ಧ ಜಲದಲ್ಲಿ ಸೂರ್ಯನ ಪ್ರತಿಬಿಂಬ ಬೀಳುತ್ತೆ. ಅಥವಾ ನಮ್ಮ ಮುಂದೆ ಕನ್ನಡಿ ಹಿಡಿದಾಗ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಮೂಡುತ್ತೆ. ಹಾಗೆ ಭಗವಂತನ ಪ್ರತಿಬಿಂಬ ನಾವು, ಯಾವುದೋ ಒಂದು ಕನ್ನಡಿ ಇದೆ, ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಮೂಡುತ್ತೆ ಅಂತ ಹೀಗೆ ಅಂದ್ಕೊಳ್ಳೋದು ಬೇಡ. ಈ ನಾವು ತಿಳ್ಕೊಂಡ ಬಿಂಬ ಪ್ರತಿಬಿಂಬದ ಹಾಗೆ ಇಲ್ಲಿ ಜೀವನು ಭಗವಂತನ ಪ್ರತಿಬಿಂಬ ಅಂತ ತಿಳ್ಕೊಳ್ಳೋದು ಬೇಡ. ಹಾಗೆ ತಿಳ್ಕೊಂಡ್ರೆ ತುಂಬ ಸಮಸ್ಯೆ ಇದೆ. ಅದೇನು ಸಮಸ್ಯೆಗಳು ಅಂತ ಮುಂದೆ ಗಮನಿಸಿಕೊಂಡು ಹೋಗುವ. ಈ ರೀತಿಯ ಬಿಂಬ ಪ್ರತಿಬಿಂಬ ಭಾವ ಅಲ್ಲ. ಆದರೆ ಭಗವಂತನಿಗೆ ಸದೃಶವಾದ ವ್ಯಕ್ತಿತ್ವ ನಮ್ಮಲ್ಲಿದೆ. ಬಿಂಬ ಪ್ರತಿಬಿಂಬಗಳಲ್ಲಿ ನಾವು ಕಂಡ ಅಂಶಗಳು, ಬಿಂಬ ಹೇಗಿರ್ತದೋ ಅದಕ್ಕೆ ಸದೃಶವಾಗಿ ಪ್ರತಿಬಿಂಬ ಇರ್ತದೆ. ಕೆಲವು ವ್ಯತ್ಯಾಸಗಳಿರ್ಬೋದು. ಬಿಂಬ ಪೂರ್ವಕ್ಕೆ ಮುಖ ಮಾಡಿದರೆ ಪ್ರತಿಬಿಂಬ ಪಶ್ಚಿಮಕ್ಕೆ ಮುಖ ಮಾಡಿರ್ಬೋದು. ಬಿಂಬ ಬಲಗೈಯನ್ನು ಎತ್ತಿದರೆ ಅಲ್ಲಿ ಎಡಗೈಯನ್ನು ಎತ್ತಿದ ಹಾಗೆ ಕಾಣಿಸಬಹುದು. ಇಂಥ ವ್ಯತ್ಯಾಸಗಳು, ಬಿಂಬ ಸ್ಪಷ್ಟವಾಗಿದ್ದರೆ ಪ್ರತಿಬಿಂಬ ಅಸ್ಪಷ್ಟವಾಗಿರ್ಬೋದು. ಇಂಥ ವ್ಯತ್ಯಾಸಗಳಿದ್ದಾವೆ. ಆದರೆ ಬಿಂಬ ಮತ್ತು ಪ್ರತಿಬಿಂಬಗಳಿಗೆ ಒಂದು ರೀತಿಯ ಸಾಮಾನ್ಯ ಭಾವ, ಒಂದು ರೀತಿಯ ಸಾದೃಶ್ಯ, ಅದು ಸ್ಪಷ್ಟ ಗೋಚರಿಸ್ತದೆ. ನಾವು ಭಗವಂತನ ಪ್ರತಿಬಿಂಬರು ಅಂತ ಹೇಳಿದಾಗ ಭಗವಂತನ ಸಾದೃಶ್ಯ ನಮ್ಮಲ್ಲಿದೆ ಅಂತ ಒಂದು ತಿಳ್ಕೊಳ್ಬೇಕು. ಎರಡನೆಯದ್ದು ಬಿಂಬ ಪ್ರತಿಬಿಂಬಗಳಲ್ಲಿರ್ತಕ್ಕಂಥ ಸಾಮ್ಯ ಅಂದರೆ, ಬಿಂಬಕ್ಕೂ ಪ್ರತಿಬಿಂಬಕ್ಕೂ ಒಂದು ನಿಯಮ್ಯ ನಿಯಾಮಕ ಭಾವ, ಅಧೀನ ಭಾವ ಅನ್ನುವುದಿದೆ. ಅಂದರೆ ಬಿಂಬ ನಡೆದಾಡಿದರೆ ಮಾತ್ರ ಪ್ರತಿಬಿಂಬ ನಡೆದಾಡುತ್ತೆ, ಬಿಂಬ ಕೈ ಎತ್ತಿದರೆ ಮಾತ್ರ ಪ್ರತಿಬಿಂಬ ಕೈ ಎತ್ತುತ್ತೆ. ಇವ ಕೈ ಎತ್ತಿದ್ರೂ ಪ್ರತಿಬಿಂಬ ಸ್ಟ್ರೈಕ್ ಮಾಡಿ ಕೈ ಎತ್ತುವುದಿಲ್ಲ ಅಂತ ಕೂತರೆ ಅದು ಪ್ರತಿಬಿಂಬವೇ ಆಗುವುದಿಲ್ಲ. ಅಂದರೆ ಬಿಂಬ ಪ್ರತಿಬಿಂಬ ಭಾವದಲ್ಲಿ ಕಾಣಿಸುವಂಥದ್ದು ಬಿಂಬಕ್ಕೆ ಅಧೀನವಾಗಿ ಪ್ರತಿಬಿಂಬ ಇರುತ್ತೆ, ಬಿಂಬ ನಡೆಸಿದ ಹಾಗೆ ಪ್ರತಿಬಿಂಬ ನಡೆಯುತ್ತೆ ಅನ್ನುವುದು ಇರತಕ್ಕಂಥದ್ದು. ದೇವರು ನಾವು ಬಿಂಬ ಪ್ರತಿಬಿಂಬಗಳು ಅಂದಾಗ ಈ ಅನುಸಂಧಾನವೂ ಕೂಡ ಬೇಕು. ಹಾಗಾಗಿ ಪ್ರಾಚೀನರು ಕಿಂ ನಾಮ ಜೀವಸ್ಯ ಬ್ರಹ್ಮಣ ಪ್ರತಿಬಿಂಬತ್ವಂ ಅಂತ ಪ್ರಶ್ನೆ ಮಾಡಿಕೊಂಡು ತದಧೀನತ್ವೇ ಸತಿ ತತ್ಸಾದೃಶ್ಯಂ ಅಂತ ಅದಕ್ಕೆ ಒಂದು ಪರಿಷ್ಕಾರ ಕೊಟ್ಟಿದ್ದಾರೆ. ಭಗವಂತನ ಅಧೀನವಾಗಿದ್ದುಕೊಂಡು ಭಗವಂತನಿಗೆ ಸದೃಶವಾಗಿದ್ದಾನೆ ಜೀವ ಅನ್ನುವುದೇ ಇವರಿಗೆ ಇರತಕ್ಕಂತಹ ಬಿಂಬ ಪ್ರತಿಬಿಂಬ ಭಾವ. ಇದರಲ್ಲಿ ಒಂದು 3 ಹಂತದ ವಿಮರ್ಶೆಗಳಿದ್ದಾವೆ. ಅಂದರೆ ಬಿಂಬ ಪ್ರತಿಬಿಂಬ ಭಾವವನ್ನು ಬೇರೆ ಬೇರೆ ಕ್ರಮದಿಂದ ಶಾಸ್ತ್ರ ಹೇಳುವುದಿದೆ. ಒಂದಕ್ಕೆ ಒಂದಕ್ಕೆ ನೇರ ಹತ್ತಿರದ ಸಂಬಂಧ ಇಲ್ಲ, ಸ್ವಲ್ಪ ಭಿನ್ನ ಭಿನ್ನವಾದ ಸ್ತರದಲ್ಲಿ ಬಿಂಬ ಪ್ರತಿಬಿಂಬ ಭಾವಗಳನ್ನು ನಿರೂಪಿಸಿದೆ. ಸಾಮಾನ್ಯವಾಗಿ ಬಿಂಬ ಯಾರು, ಪ್ರತಿಬಿಂಬ ಯಾರು, ಬಿಂಬ ದೇವರು. ದೇವರಲ್ಲಿ, ನಾರಾಯಣನಲ್ಲಿ ಯಾವುದು ಬಿಂಬ ಅಂದರೆ 4 ರೂಪಗಳನ್ನು ಬಿಂಬ ಅಂತ ಕರೀತಾರೆ: ವಿಶ್ವ, ತೇಜಸ, ಪ್ರಾಜ್ಞ, ತುರಿಯ.
ಈ ಭಗವಂತನ ನಾಲ್ಕು ರೂಪ, ಅದು ಓಂಕಾರದ ಮೊದಲ ನಾಲ್ಕು ಅಕ್ಷರದ ಪ್ರತಿಪಾದ್ಯ ರೂಪ. ಅಕಾರ ಉಕಾರ ಮಕಾರ ನಾದ ಅನ್ನುವ ಓಂಕಾರದ ಆದ್ಯಕ್ಷರ ಚತುಷ್ಟಯದಿಂದ ಪ್ರತಿಪಾದ್ಯವಾದ ವಿಶ್ವ ತೇಜಸ ಪ್ರಾಜ್ಞ ತುರ್ಯ. ಇವತ್ತು ವಿಶ್ವ ಅನ್ನೋದು ಜಾಗ್ರದವಸ್ಥೆಗೆ ನಿಯಾಮಕವಾದ ರೂಪ, ತೇಜಸ ನಮ್ಮ ಸ್ವಪ್ನಾವಸ್ಥೆಗೆ. ಕೆಲವು ಸಲ ಉಪನ್ಯಾಸ ನಡೀತಾ ಇರಬೇಕಾದ್ರೆ ತೇಜಸ ಆಕ್ರಮಣ ಮಾಡುವುದು ಅಂತ ಇರ್ತದೆ, ಅದು ಸ್ವಪ್ನಾವಸ್ಥೆಗೆ ನಿಯಾಮಕ ಸ್ವರೂಪ. ಪ್ರಾಜ್ಞ ಅವನು ಸುಷುಪ್ತಿ ಅವಸ್ಥೆಗೆ, ಗೋಡೆಗೆ ಬದಿಗೆವರೆಗೆ ಉಪನ್ಯಾಸ ಕೇಳಿದರೆ ಪ್ರಾಜ್ಞನೂ ಕೂಡ ಕೆಲವು ಸಲ ಬಂದುಬಿಡ್ತಾನೆ ಪ್ರಾಜ್ಞ. ತುರಿಯ ಅವನು ಈ ವ್ಯವಹಾರ ಪ್ರಪಂಚದಲ್ಲಿ ನಮ್ಮ ಈ ಜಂಜಡದಲ್ಲಿ ಆತ ಕೆಲಸ ಮಾಡುವುದಿಲ್ಲ, ಅವನು ಮುಕ್ತ್ಯವಸ್ಥಾ ನಿಯಾಮಕವಾದಂತಹ ರೂಪ, ಮೋಕ್ಷಕ್ಕೆ ಸಂಬಂಧಪಟ್ಟ ತುರಿಯ ಅನ್ನುವ ಚತುರ್ಥ ರೂಪ. ಈ ನಾಲ್ಕು ರೂಪಗಳು ನಾಲ್ಕು ಬಗೆಯ ಚೇತನಗಳ ಬಿಂಬ ಅನ್ನುವುದನ್ನು ಮುಕ್ತಿತತ್ವ ಅನ್ನುವ ಗ್ರಂಥ ನಿರೂಪಿಸುತ್ತೆ. ಆಚಾರ್ಯರು ಅದನ್ನು ಕೋಟ್ ಮಾಡಿದ್ದಾರೆ. ನಾಲ್ಕು ಅವಸ್ಥೆಗೆ ಭಗವಂತ ನಾಲ್ಕು ಸ್ವರೂಪದಿಂದ ಬಿಂಬರೂಪಿಯಾಗಿ ಇರ್ತಾನೆ. ಅದರಲ್ಲಿ ಮೋಕ್ಷವನ್ನು ಹೊಂದಿದ ವ್ಯಕ್ತಿ ಮುಕ್ತಚೇತನ, ಮುಕ್ತಚೇತನಕ್ಕೆ ಬಿಂಬ ತುರಿಯ. ಮೋಕ್ಷಚೇತನ ಮುಕ್ತಿಯಲ್ಲೂ ಕೂಡ ಜೀವ ಇದ್ದಾನಲ್ವ, ಜೀವನೇ ಬ್ರಹ್ಮ ಆಗುವುದಿಲ್ಲ. ಜೀವ ಅಂತಾದ ಮೇಲೆ ಅವನಿಗೆ ಪ್ರತಿಬಿಂಬ ಬೇಕಲ್ಲ. ಆ ಜೀವ ಮುಕ್ತಿಯವಸ್ಥೆಯಲ್ಲಿ ಅವನಿಗೆ ಪ್ರತಿಬಿಂಬ ಸ್ವರೂಪದಲ್ಲಿ ಭಗವಂತನ ತುರಿಯ ರೂಪ ಇರುತ್ತದೆ. ಮುಕ್ತಿಯೇ ಹೋಗುವುದಕ್ಕೆ ಸನ್ನದ್ಧರಾದ ಸ್ವರೂಪದಲ್ಲಿ ಅಪರೋಕ್ಷ ಜ್ಞಾನಿಗಳು ಜೀವನ್ಮುಕ್ತರು ಅಂತ ಕರೀತೇವೆ. ಜೀವನ್ಮುಕ್ತಿಯವಸ್ಥೆಯಲ್ಲಿ ಅವನಿಗೆ ಬಿಂಬಸ್ವರೂಪದಲ್ಲಿ ವಿಶ್ವ ಇರ್ತಾನೆ. ಜೀವನ್ಮುಕ್ತನಿಗೆ ಬಿಂಬ ವಿಶ್ವ. ವಿಶ್ವ ಅಂದರೆ ಎಚ್ಚರಗೊಳಿಸಿದವ ಅಂತ ಅರ್ಥ, ಎಚ್ಚರದ ಅವಸ್ಥೆಯ ದೇವ. ಇವರು ಎಚ್ಚರಗೊಂಡವರು, ಭಗವಂತನನ್ನು ಕಂಡವರು, ಭಗವದ ಪರೋಕ್ಷಿಗಳು, ಅವರಿಗೆ ಬಿಂಬ ವಿಶ್ವರೂಪಿ. ಇನ್ನು ನಾವೆಲ್ಲರ ಇದ್ದೇವೆ ಸಂಸಾರಾವಸ್ಥೆಯಲ್ಲಿ, ಇನ್ನು ಮೋಕ್ಷವನ್ನು ಹೊಂದಬೇಕಾದವರು ಸಾಧಕ ಚೇತನಗಳು, ಇವರಿಗೆ ಬಿಂಬಸ್ವರೂಪಿಯಾಗಿ ತೇಜಸ್ವರೂಪಿ ಇದ್ದಾನೆ. ಈಗ ನಮಗೆಲ್ಲ ಬಿಂಬ ತೇಜಸ ಅಂದರೆ ಸ್ವಲ್ಪ ಸ್ವಪ್ನಾವಸ್ಥೆಯಲ್ಲಿದ್ದೇವೆ ಅಂತ, ಎಷ್ಟೋ ತಪ್ಪು ವಿಷಯಗಳು, ತಪ್ಪನ್ನು ತಪ್ಪು ತಿಳ್ಕೊಂಡು ಅದು ತಪ್ಪಲ್ಲ ಅಂತ ತಿಳ್ಕೊಂಡು ಬದುಕಿದ್ದೇವಲ್ಲ. ಇವರಿಗೆ ತೇಜಸ್ವರೂಪಿ ಭಗವಂತ, ಸ್ವಪ್ನಾವಸ್ಥೆಯ ರೀತಿಯಲ್ಲಿ ಜೀವನ ಇದೆ. ವೈಲಕ್ಷಣ್ಯಾಚ್ಚ ನ ಸ್ವಪ್ನಾಧಿವತ ಅಂತ ವೇದವ್ಯಾಸರು ಸ್ಪಷ್ಟವಾಗಿ ಈ ಸಂಸಾರವು ಸ್ವಪ್ನದ ಹಾಗಲ್ಲ ಅಂತ ಹೇಳಿದ್ದಾರೆ. ಆದರೆ ಸ್ವಪ್ನದ ಹಾಗಲ್ಲ ಅಂದರೆ ಏನರ್ಥ? ಸ್ವಪ್ನದ ಹಾಗೆ ಅಂತ ಬೌದ್ಧರೋ ಮಾಯಾವಾದಿಗಳೋ ಯಾವ ಅಭಿಪ್ರಾಯದಲ್ಲಿ ಹೇಳ್ತಾರೋ ಆ ಕ್ರಮದಲ್ಲಿ ಇದು ಸ್ವಪ್ನದ ಹಾಗಲ್ಲ ಅಂತ ಅರ್ಥ. ಆದರೆ ಇದು ಸ್ವಪ್ನದ ಹಾಗೂ ಹೌದು ಅಂತ ಭಾಗವತದ ಅನೇಕ ಶ್ಲೋಕಗಳು ಹೇಳ್ತವೆ. ಸ್ವಪ್ನದ ಹಾಗೆ ಹೌದು ಅಂದರೆ ಸ್ವಪ್ನದಲ್ಲಿ ಕಂಡದ್ದು ಏನು, ನಮ್ಮ ಸಂಸ್ಕಾರಮಯವಾದ ವಸ್ತು ಕಾಣಿಸಿತು, ಆದರೆ ನಿಜವಾಗಿಯೂ ಅದು ಆನೆಯೇ ಅಂತ ತಿಳ್ಕೊಂಡಿವಲ್ವ. ನಾನು ಆನೆಯ ಮೇಲೆ ಕುಳಿತು ಓಡಾಡಿ ಓಡಾಡಿ ಹೋಗಿ ಒಂದು ರಾಜಕುಮಾರಿಯನ್ನು ಮದುವೆಯಾಗಿ ರಾಜ್ಯಭಾರ ಮಾಡಿದ್ದೆಲ್ಲ ನಾನೇ ಮಾಡಿದ್ದು ಅಂತ ಆ ಹೊತ್ತಿಗೆ ತಿಳ್ಕೊಂಡಿವಲ್ಲ. ಆ ರೀತಿಯ ತಿಳಿವು ಭಗವದ ಅಪರೋಕ್ಷ ಆಗುವಲ್ಲಿಯ ತನಕ ಮನುಷ್ಯನಿಗೆ ಬಹಳಷ್ಟು ಇರ್ತದೆ. ಭಗವದ ಪರೋಕ್ಷ ಜ್ಞಾನ ಆದ ಮೇಲೆಯೇ ಭಿದ್ಯತೆ ಹೃದಯ ಗ್ರಂಥಿ, ಎಲ್ಲ ಸಂಶಯಗಳು ಓಡಾಡುವುದು ಇದೆಲ್ಲ ಆ ಭಗವದ ಅಪರೋಕ್ಷ ಆದ ಮೇಲೆ. ಅಲ್ಲಿಯ ತನಕ ತುಂಬ ಅಯಥಾರ್ಥ ಜ್ಞಾನ ಮನುಷ್ಯನಲ್ಲಿ ಹೊಕ್ಕು ನಿಂತಿರ್ತದೆ. ಆ ಕಾರಣದಿಂದ ತೇಜಸ ಈ ಸಂಸಾರಾವಸ್ಥೆಯಲ್ಲಿರುವ ಚೇತನಗಳಿಗೆ ಬಿಂಬಸ್ವರೂಪಿಯಾಗಿ ಇರ್ತಾನೆ. ಇನ್ನು ಅಸೃಜ್ಯಾವಸ್ಥೆಯ ಜೀವರು ಅಂತಿದ್ದಾರೆ, ನಾಲ್ಕನೇ ಥರದ ಜೀವರು. ಇನ್ನೂ ಸಂಸಾರದ ಸ್ಥಿತಿಗೆ ಒಂದು ಬಾರಿಯೂ ಕೂಡ ಬರದೇ ಇದ್ದವರು, ಭಗವಂತ ಅವನನ್ನು ಸೃಷ್ಟಿ ವಿಭಾಗಕ್ಕೆ ಇನ್ನೂ ತರಲಿಲ್ಲ. ಅಂದರೆ ಹೊಲದಲ್ಲಿ ಬಿತ್ತುವುದಕ್ಕೋಸ್ಕರ ಸಂಗೃಹೀತವಾದ ಬೀಜಗಳಲ್ಲಿ ಯಾವ ಬೀಜ ಇನ್ನೂ ಬಿತ್ತಲ್ಪಡಲೇ ಇಲ್ಲವೋ ಅಂತಹ ಬೀಜ ಅಸೃಜ್ಯಾವಸ್ಥೆಯ ಚೇತನಗಳು. ಅದಕ್ಕೆ ನಿಯಾಮಕನಾಗಿ ಪ್ರಾಜ್ಞರೂಪಿಯಾದ ಭಗವಂತ ಇದ್ದಾನೆ. ಪ್ರಾಜ್ಞ ನಿದ್ದೆ, ಅವರು ನಿದ್ದೆಯಲ್ಲಿದ್ದಾರೆ ಅಂತ, ಯಾವ ಸಾಧನೆಯೂ ಇಲ್ಲೂ ಇಲ್ಲ, ಬರೀ ನಿದ್ದೆಯಲ್ಲಿರತಕ್ಕಂತಹ ಈ ಸ್ವರೂಪವನ್ನು ನಾವು ಇಡೀ ಹರಿಕಥಾಮೃತ ಸಾರವನ್ನು ಓದಿದವರು ಬಿಂಬಸ್ವರೂಪ ಅಂತ ಓದಿದರೆ ಇದನ್ನೇ ಅರ್ಥ ಮಾಡಿಕೊಳ್ಳುವುದು. ಯಾಕಂದರೆ ಹರಿಕಥಾಮೃತ ಸಾರದಲ್ಲಿ ಬಿಂಬರೂಪಿಯಾದ ಭಗವಂತನ ಬಗ್ಗೆ ಮುಕ್ತಚೇತನಗೆ ಬಿಂಬ ತುರಿಯ ಅಂತ ಪ್ರಾರಂಭ ಮಾಡಿಕೊಂಡು ಈ ನಾಲ್ಕು ಭಗವದ್ ರೂಪಗಳನ್ನು ಬಿಂಬಸ್ವರೂಪ ಅಂತ ಉಲ್ಲೇಖ ಮಾಡಿದ್ದಾರೆ. ಅದು ಶಾಸ್ತ್ರಸಿದ್ಧವಾಗಿರತಕ್ಕಂತಹ ವಿಷಯ. ಇದು ಒಂದು ಸ್ವರೂಪದ ಬಿಂಬಚಿಂತನೆ. ಈ ಬಿಂಬಸ್ವರೂಪದಿಂದ ನಾವು ತಿಳ್ಕೊಳ್ಳುವುದು ವಿಶ್ವತೇಜಸ ಪ್ರಾಜ್ಞ ತುರಿಯಗಳ ಮುಖ್ಯ ಕರ್ತವ್ಯ, ಅದು ನಿರ್ವಹಿಸತಕ್ಕಂತಹ ಕಾರ್ಯಭಾರ ಏನು, ಆ ಕಾರ್ಯಭಾರಕ್ಕೆ ಅನುಗುಣವಾಗಿ ಆಯಾಯ ಚೇತನಗಳು ನಡೀತಾ ಇದ್ದಾವೆ. ಅಸೃಜ್ಯಾವಸ್ಥೆಯ ಜೀವ, ಸಂಸಾರಾವಸ್ಥೆಯಲ್ಲಿರತಕ್ಕಂತಹ ಜೀವ, ಭಗವದ ಪರೋಕ್ಷವನ್ನು ಪಡೆದು ಜೀವನ್ಮುಕ್ತನಾದಂತಹ ಚೇತನ, ಕೊನೆಗೆ ಮುಕ್ತನಾದಂತಹ ಚೇತನ, ಇವರಿಗೆ ಕ್ರಮವಾಗಿ ಆ ಭಗವಂತನ ಪ್ರಾಜ್ಞ ತೇಜಸ ವಿಶ್ವ ಮತ್ತು ತುರಿಯ ಅನ್ನುವ ರೂಪಗಳು
ಬಿಂಬಸ್ವರೂಪದಲ್ಲಿರ್ತಾವೆ ಅನ್ನೋದು ಒಂದು ಒಂದು ಕ್ರಮ ಬಿಂಬ ಪ್ರತಿಬಿಂಬದ ಚಿಂತನೆಯಲ್ಲಿ. ಇನ್ನು ಹೆಚ್ಚು ಕಡೆಯಲ್ಲಿ ಬಿಂಬ ಪ್ರತಿಬಿಂಬ ಭಾವವನ್ನು ನಿರೂಪಿಸುವ ಸಂದರ್ಭದಲ್ಲಿ ಆಭಾಸ ಏವಚ ಅಂತ ಒಂದು ಬ್ರಹ್ಮಸೂತ್ರವೇ ಅದರ ಬಗ್ಗೆ ನಿರೂಪಣೆ ಮಾಡುವ ಒಂದು ಭಾಗ ಇದೆ. ಅಲ್ಲಿ ಭಗವಂತನ ಪ್ರತಿಬಿಂಬ ಜೀವ, ಅದರಲ್ಲೂ ಯಾವ ಜೀವ, ಮುಕ್ತಿಯೋಗ್ಯನಾದ ಜೀವ ಭಗವಂತನ ಪ್ರತಿಬಿಂಬ ಅನ್ನೋ ವಿಷಯ ಬರುತ್ತೆ. ಈಗ ಜೀವರಲ್ಲಿ ಮೂರು ಬಗೆ ಅಂತೂ ಇದೆ ಅಲ್ಲ, ಮುಕ್ತಿಗೆ ಹೋಗುವುದೇ ಇಲ್ಲ ಅಂತೇಳಿ ಮುಕ್ತಿ ಆ ಕಡೆ ಇದ್ದರೆ ಬೆನ್ನು ಹಾಕಿ ಈ ಕಡೆಯೇ ಹೋಗ್ತಾ ಇರುವವರು ಕೆಲವರು, ಇವರನ್ನು ತಮೋಯೋಗ್ಯರು ಅಂತ ಕರೀತಾರೆ. ಅವರಿಗೆ ಮೋಕ್ಷ ಅಂತ ಹೇಳಿದರೆ ಅಲರ್ಜಿ, ಅಲ್ಲಿ ಯಾರಾದರೂ ತಗೊಂಡು ಹಾಕಿದರೂ ಕೂಡ ಅಯ್ಯೋ ಎಂಥ ಜಾಗಕ್ಕೆ